ನಮಸ್ಕಾರ, ನಾನು ಅಣೆ ಚನ್ನಾಪುರ ಮಂಜೇಶ್, ಕರ್ನಾಟಕ ಜಾನಪದ ಪರಿಷತ್ತು ನಾಗಮಂಗಲ ತಾಲೂಕು ಘಟಕದ ಅಧ್ಯಕ್ಷ. ಪರಮ ಪೂಜ್ಯ ಭೈರವೈಕ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸಂಸ್ಮರಣೆಯೊಂದಿಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ದಿನಾಂಕ 6/12/2022 ಮಂಗಳವಾರ ಬೆಳಿಗ್ಗೆ 9 ಗಂಟೆಗೆ ಈ ದೇಶ ಕಂಡಂತಹ ಜಾನಪದ ಪೋಷಕರು, ನಾಡೋಜ ಕರ್ನಾಟಕ ಜಾನಪದ ಪರಿಷತ್ತನ್ನು ಕಟ್ಟಿದಂತಹ, ಹಾಗೆಯೇ ಜಾನಪದ ಲೋಕವನ್ನು ರಾಮನಗರ ತಾಲೂಕಿನಲ್ಲಿ ನಿರ್ಮಾಣ ಮಾಡಿದಂತಹ ನಾಡೋಜ HL ನಾಗೇಗೌಡರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ದಿನಾಂಕ 6/12/2022 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಈ ದೇಶ ಕಂಡ ಅಂತಾರಾಷ್ಟ್ರೀಯ ಜಾನಪದ ವಿದ್ವಾಂಸರಾದ ಜಿಶಂ ಪರಮೇಶ್ವರಯ್ಯನವರು ಹುಟ್ಟೂರಾದ ಅಂಬಲ್ಲ ಜೀರಳಿಯಿಂದ ದಿನಾಂಕ 9 ಮತ್ತು 10 ತಾರೀಕು December 10 ಶುಕ್ರವಾರ ಮತ್ತು ಶನಿವಾರ ನಡೀತಕ್ಕಂಥ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೀತಿರ್ತಕ್ಕಂಥ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನದ ಅಂಗವಾಗಿ ಅಂಬಲ್ಲ ಜೀರಳಿಯಿಂದ 2 ರಥಗಳು ಹೊರಡಲಿದ್ದು, ಒಂದು ರಥ ಅಂಬಲ ಜೀರಳಿಯಿಂದ ಹೊರಟು ನೆಲ್ಲಿಗೆರೆ, ನೆಲ್ಲಿಗೆರೆಯಿಂದ ಅಂಚೆ ಚಿಟ್ನಳ್ಳಿ, ಅಂಚೆ ಚಿಟ್ನಳ್ಳಿಯಿಂದ ನಾಗಮಂಗಲ, ನಾಗಮಂಗಲದಿಂದ ದೇವಲಾಪುರ ಮಾರ್ಗವಾಗಿ ಮದ್ದೂರು ತಾಲೂಕನ್ನು ಸಂಪರ್ಕ ಮಾಡುತ್ತದೆ. ಹಾಗೆಯೇ ಇನ್ನೊಂದು ರಥ ಅಂಬಲ ಜೀರಳಿಯಿಂದ ಹೊರಟು ಬೆಳ್ಳೂರು, ಬೆಳ್ಳೂರು ಕ್ರಾಸ್ ಜವರನಹಳ್ಳಿ, ಅಲ್ಲಿಂದ ನಾಗತಿಹಳ್ಳಿಯಿಂದ ಹೊರಟು ನಮ್ಮ ಜಾನಪದ ದಿಗ್ಗಜ ನಾಡೋಜ HL ನಾಗೇಗೌಡರ ಹುಟ್ಟೂರಾದ ಯರಗನಹಳ್ಳಿ ಅವರ ಸ್ವಗೃಹಕ್ಕೆ ಭೇಟಿ ನೀಡಿ ಅಲ್ಲಿಂದ ಕದಬಳ್ಳಿ ಗ್ರಾಮದ ಮತ್ತೋರ್ವರು ಜಾನಪದ ವಿದ್ವಾಂಸರಾದ ಕಾರಾ ಕೃಷ್ಣಸ್ವಾಮಿಯವರ ಸ್ವಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ಲಾಳನಕೆರೆ, ಬಿಂಡಿಗಿನವಿಲೆ, ಹೊನ್ನಾವರ, ಭೋಗಾದಿ, ಕಾಂತಾಪುರ, ಸುಖದೇವ ಮಾರ್ಗವಾಗಿ ಸಂತೆಬಚ್ಚಳ್ಳಿಯ ಮುಖಾಂತರ ಕೇರ್ಪೇಟೆ ತಾಲೂಕನ್ನು ಸಂಪರ್ಕ ಮಾಡುತ್ತದೆ. ಆದ್ದರಿಂದ ನಮ್ಮ ನಾಗಮಂಗಲ ತಾಲೂಕಿನ ಎಲ್ಲ ಈ ಒಂದು ರಥಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ನಾಗಮಂಗಲ ತಾಲೂಕಿನ ಶಾಸಕರಾದ K.ಸುರೇಶ್ಗೌಡರು ಅಧ್ಯಕ್ಷತೆಯನ್ನು ವಹಿಸಲಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಈ ನಾಡಿನ ಜಾನಪದ ಕಲಾವಿದರು ಹಾಗೂ ವಿದ್ವಾಂಸರು ಭಾಗವಹಿಸುತ್ತಿದ್ದಾರೆ. ಆದ್ದರಿಂದ ನಾಗಮಂಗಲ ತಾಲೂಕಿನ ಎಲ್ಲ ಜಾನಪದ ಕಲಾವಿದರು, ಯುವ ಕಲಾವಿದರು, ಕಲಾ ಪೋಷಕರು, ಕಲಾ ತಂಡದ ಮುಖ್ಯಸ್ಥರು, ರಾಜಕಾರಣಿಗಳು, ಸಾಹಿತಿಗಳು, ಶಿಕ್ಷಕ ಬಂಧುಗಳು, ಹಾಗೆಯೇ ಎಲ್ಲ ನಮ್ಮ ನಾಗಮಂಗಲ ತಾಲೂಕಿನ ನಾಗರಿಕರು ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ.